ನಮ್ಮ ಮಂಡ್ಯದ ಯೋಧ ವೀರ ಕನ್ನಡಿಗ ಗುರು ಅವರ ಕುಟುಂಬಕ್ಕೆ ಸಾಂತ್ವನವನ್ನು ಹೇಳುವುದಕ್ಕೋಸ್ಕರ ಮಂಡ್ಯದ ಸಂಸದರಾಗಿರುವಂತಹ ಶಿವರಾಮೆ ಗೌಡರು ಅವರ ಕುಟುಂಬದಲ್ಲಿ ಬಂದಿರುವಂತದ್ದು ಸಾಂತ್ವನವನ್ನು ಹೇಳ್ತಾ ಇದ್ದಾರೆ. ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯಗಳಲ್ಲಿ ಶಿವರಾಮೆ ಗೌಡರು ಅವರ ಕುಟುಂಬದವರಿಗೆ ಕೂಡ ಸಾಂತ್ವನವನ್ನ ಹೇಳ್ತಾ ಇರುವಂತಹ ದೃಶ್ಯಾವಳಿಗಳು. ರಾಜೋ ನನ್ ಗಂಡನ ಸುಖ ಅನ್ನೋದೇ ಇದ್ದು ನನ್ ಗಂಡ ಅದ ಯಾವ ಕುಟುಂಬ ಬಂದು ಕಾಲದಿಂದ ಹಿಂಗೆ ಆಗೋಯ್ತು. ವೀರ ಕನ್ನಡಿಗ ಗುರು ಅಂತ್ಯ ಸಂಸ್ಕಾರಕ್ಕೆ ಸ್ಥಳವನ್ನ ನಿಗದಿ ಮಾಡಲಾಗಿದೆ. ಗುಡಿಗೆರೆ ಸರ್ಕಾರಿ ಜಾಗದಲ್ಲಿ ಅಂತ್ಯಕ್ರಿಯೆಗೆ ಸ್ಥಳವನ್ನ ನಿಗದಿ ಮಾಡಲಾಗಿರುವಂತದ್ದು. ಡಿಸಿ ತಹಶೀಲ್ದಾರ್ ನೇತೃತ್ವದಲ್ಲಿ ಸ್ಥಳದ ಪರಿಶೀಲನೆಯನ್ನ ನಡೆಸಲಾಯಿತು. ಸೊ ಹೀಗಾಗಿ ಅಂತ್ಯ ಸಂಸ್ಕಾರಕ್ಕೆ ಈಗ ಸ್ಥಳ ನಿಗದಿಯಾಗಿದೆ. ಎಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ಗೊಂದಲ ಇತ್ತು. ಅಂತ್ಯ ಸಂಸ್ಕಾರಕ್ಕೆ ಸ್ಥಳ ಇಲ್ಲ ಅಂತ ಮನವಿಯನ್ನ ಮಾಡಿಕೊಂಡಿದ್ರು ಅವರ ಕುಟುಂಬದವರು. ತಹಶೀಲ್ದಾರ್ಗೆ ಮನವಿಯನ್ನ ಮಾಡಿದ್ರು ಗುರು ಕುಟುಂಬಸ್ಥರು. ಇದೀಗ ಸರ್ಕಾರಿ ಜಾಗದಲ್ಲಿ ಗುರು ಅವರ ಅಂತ್ಯ ಸಂಸ್ಕಾರಕ್ಕೆ ಸ್ಥಳವನ್ನ ನಿಗದಿ ಮಾಡಲಾಗಿದೆ. ಯಾಕೆಂದ್ರೆ ನಮ್ಮ ಹತ್ರ ಜಾಗ ಇಲ್ಲ, ದಯವಿಟ್ಟು ಬೇರೆ ಯಾವ್ದಾದ್ರೂ ನೀವೇ ಜಾಗವನ್ನು ಹುಡುಕಿಕೊಡಿ ಅನ್ನುವ ಮನವಿಯನ್ನ ಮಾಡಿಕೊಂಡಿದ್ದಂತ ಹಿನ್ನೆಲೆಯಲ್ಲಿ ಈಗ ಡಿಸಿ ಮತ್ತು ತಹಶೀಲ್ದಾರ್ ಅವರ ನೇತೃತ್ವದಲ್ಲಿ ಸರ್ಕಾರಿ ಜಾಗದಲ್ಲೇ ಅಂತ್ಯಕ್ರಿಯೆಗೆ ಸ್ಥಳವನ್ನ ನಿಗದಿ ಮಾಡಲಾಗಿದೆ. ಸೊ ಹೀಗಾಗಿ ಅಲ್ಲಿ ಎಲ್ಲಾ ರೀತಿಯಾದಂತ ಸಿದ್ಧತೆಯನ್ನ ಈಗ ಮಾಡಿಕೊಳ್ಳಲಾಗಿದೆ. ಮತ್ತು ಒಂದ್ ಕಡೆ ಅವರ ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ಟಿದೆ. ಇನ್ನು ಒಂದ್ ಕಡೆ ಅವರನ್ನ ಸಮಾಧಾನ ಪಡಿಸುವ ನಿಟ್ಟಿನಲ್ಲಿ ಸಾಕಷ್ಟು ಜನ ಅವರ ಕುಟುಂಬದವರನ್ನ ಸಮಾಧಾನ ಪಡಿಸುವ ನಿಟ್ಟಿನಲ್ಲಿ ಯತ್ನವನ್ನು ಮಾಡ್ತಾ ಇದ್ದಾರೆ. ಕ್ಷಣ ಕ್ಷಣದ ಅಪ್ಡೇಟ್ಸ್ ಅನ್ನ ನೀಡ್ತಾ ಹೋಗ್ತೀವಿ ನೆಕ್ಸ್ಟ್ ಬುಲೆಟಿನ್ ಅಲ್ಲಿ. ನೋಡ್ತಾರೆ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.